ರಿಪೋರ್ಟ್ ಬರೋಕ್ಕಿಂತ ಮುಂಚಿತವಾಗಿ ಎಕ್ಸಾಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅವರೆಲ್ಲ ಕೋರ್ಟ್ಗೆ ಹೋಗಲಿ ಅಂತೇಳಿ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೋಡೋಣ, ನಮ್ಮದು ಹೋರಾಟ ಇದು ಇಲ್ಲಿಗಲ್ಲ, ಇದು ಪಿ ಎಸ್ ಐ ಜೊತೆಗೆ ರಾಜ್ಯದ ಎಲ್ಲ ಅಪಾಯಿಂಟ್ಮೆಂಟನ್ನು ಕೂಡ ಉದ್ಯೋಗ ಕೊಡುವಂಥ ವಿಚಾರದಲ್ಲಿ ನಿರುದ್ಯೋಗಿಗಳಿಗೆ ದೊಡ್ಡ ಅನ್ಯಾಯ. ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ, ಇಷ್ಟು ದೊಡ್ಡ ಭ್ರಷ್ಟಾಚಾರದ ಕೂಪ ಕರ್ನಾಟಕ ರಾಜ್ಯದಲ್ಲಿ ಇದೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ನನ್ನ ಮನಸ್ಸಿ ನೋಡ್ರಿ, ನನ್ನ ಹೋರಾಟ ಬರೀ ಅದು ಯಾರು ಸಬ್ ಇನ್ಸ್ಪೆಕ್ಟರ್ ಇಲ್ಲ, ನನ್ನ ಹೋರಾಟ ಈ ರಾಜ್ಯದ ಎಲ್ಲ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅಂದ್ರೆ ನಮ್ಮ ಹೋರಾಟ ಆಯ್ತು. ತೋಡ್ಬಿಟ್ಟು ನಮ್ಮನ್ನೆಲ್ಲ ಸಮಾಧಾನ ಮಾಡ್ಬಿಟ್ಟಪ್ಪ, ಏನ್ ಎನ್ಕ್ವೈರಿ ಮಾಡಿದ್ರಿ, ಏನ್ ಮಾತುಕತೆ ಆಯ್ತು, ಏನು ನಿಜನ ಸುಳ್ಳ, ಯಾರು ಫೋನ್ ಮಾಡಿದ್ರು, ಯಾರು ಫೋನ್ ಮಾಡಿಲ್ಲ ಅಂತ ಹೇಳಿದ್ರು. ಗೃಹದಿಂದ ಸರ್ಕಾರದವರು ಮಂತ್ರಿಗಳೆಲ್ಲ ಮಾತಾಡಿದ್ದಾರೆ, ಎನ್ಕ್ವೈರಿ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ನಮಗೆಲ್ಲ ಗೊತ್ತಿತ್ತು ಎಷ್ಟು ನಮ್ಮ ಕ್ಷೇತ್ರದಲ್ಲಿ, ಎಷ್ಟು ನಮ್ಮ ಜಿಲ್ಲೆಯಲ್ಲಿ, ಎಷ್ಟು ಜನಕ್ಕೆ ಪಾಸ್ ಆಗಿದೆ, ಏನು ಈಗೆಲ್ಲ ಏನು ಬೇಕು ಮುಂಚೆ ಪ್ರಯತ್ನ ಮಾಡ್ತಾ ಇದ್ರೆ ಏನ. ಬಟ್ ಈಗ ಒಟ್ಟೊಳಗೆ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ FIR ಕೂಡ ಆಗಿದೆ. ಅಲ್ಲದೆ ನಮಗೆ ಇದು ದರ್ಶನಗೌಡ ಪಾಪ ಅವರೆಲ್ಲ ಬಾಳೆಹಣ್ಣು ತಿನ್ನಕ್ಕೆ ಪ್ರಯತ್ನ ಪಟ್ಟವ್ರು ಬಿಡಿ, ಅವರೆಲ್ಲ ಹುಡುಗರುಗಳ್ದು ಏನಿದೆ ಅಂಗಡಿ ಓಪನ್ ಮಾಡಿದ್ರೆ ಯಾರು ಅಂಗಡಿ ಖರೀದಿ ಮಾಡಕ್ ಬರ್ತಾರೆ. ಬೇರೆ ಇದಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ? ಸುಮ್ಮನೆ ಅವ್ರು ಯಾರನ್ನ ಹುಡುಗರುಗಳು ಕರ್ಕೊಂಡು ಹೋಗಿ ಏನ್ ಕರೆಸ್ಟ್ ಮಾಡ್ತೀರಾ? ಬೇರೆ ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಯಾರು ಎಕ್ಸಾಮ್ ಬರೆಸಿದ್ದಾರೆ, ಯಾರು ಪ್ರೋತ್ಸಾಹ ನೀಡಿದ್ದಾರೆ, ಯಾರು ಅಬಿಟೇಟ್ ಅಂದರು, ಯಾರು ಇದಕ್ಕೆ ಬೆಂಬಲ ನಿಂತಿದ್ದಾರೆ, ಯಾವ ರಾಜಕಾರಣಿಗಳು ನಿಂತಿದ್ದಾರೆ, ಯಾರು ಇದಕ್ಕೆಲ್ಲ ಅಂತಂದ್ಬಿಟ್ಟು, ಮತ್ತು ಯಾರು ಸೀನಿಯರ್ ಆಫೀಸರ್ಸ್ ಯಾರು ನಿಂತಿದ್ದಾರೆ, ಎಲ್ಲರದ್ದು ಈಚೆ ಬರಬೇಕು. ಬರೀ ಅದು 18-20 ಜನ ಹುಡುಗರು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿಬಿಟ್ಟು ಅಲ್ಲ, ಇದು ನಮಗೂ ಕೆಲ ಅನೇಕ ವಿಚಾರಗಳು ಗೊತ್ತಿದೆ, ನಮಗೇನು ಗೊತ್ತಿಲ್ಲ ಅಂತಲ್ಲ, ಯಾರು ಏನೇನು ಸೇರಿದ್ರು ಏನು, ಒಂದೇ ಇದಕ್ಕೆ ತಿರ್ಗಾ ಒಂದು ಒಬ್ಬಂಗೆ ಒಂದು ಸೆಲೆಕ್ಷನ್ ಮಾಡಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಆರ್ಡರ್ ಇನ್ ಸರ್ವಿಸ್ ಒಂದು ಮಾಡಿದ್ದಾರೆ, ಅವೆಲ್ಲ ಕೂಡ ನಮಗೆಲ್ಲ ಗೊತ್ತಿದೆ. ನೋಡೋಣ ಏನ್ ಮಾಡ್ತಾರೆ, ರಿಪೋರ್ಟ್ ಕೊಡ್ಬೇಕಲ್ಲ, ರಿಪೋರ್ಟ್ ಬರೋಕ್ಕಿಂತ ಮುಂಚಿತವಾಗಿ ಎಕ್ಸಾಮಿನೇಷನ್